ಓಕೆ, ಬಂಡಾಯ ಶಾಸಕರಿಗೆ ದಿನೇಶ್ ಗುಂಡೂರಾವ್ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಸಮಾಧಾನಗಳು, ಅವನ್ನೆಲ್ಲರನ್ನೂ ಅಸಮಾಧಾನಗಳಿದ್ದರೂ ಕೂಡ ಮುಂದೆ ಲೋಕಸಭಾ ಚುನಾವಣೆಯ ನಂತರ ಒಂದು ವರ್ಷದ ಅವಧಿಯಲ್ಲಿ ಮತ್ತೆ ಯಾರೆಲ್ಲ ಮಂತ್ರಿಗಳಾಗಿದ್ದಾರೆ ಅವರ ಪರಿಶೀಲನೆ ಮಾಡಲಾಗುವುದು. ಯಾರು ಅದ್ಭುತವಾಗಿ ಕೆಲಸ ನಿರ್ವಹಿಸಿದ್ದಾರೆ, ಯಾರು ಸದನಕ್ಕೆ ಪದೇ ಪದೇ ಹಾಜರಾಗಿ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ, ಅವರಿಗೆ ಅವಕಾಶ ಮುಂದುವರಿಯುತ್ತೆ. ಆದರೆ ಈ ಆ ರೀತಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಂದರೆ ಅವರನ್ನು ಬದಲಾವಣೆ ಮಾಡುತ್ತೆ. ಒಬ್ಬರನ್ನು ಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಚಿಕ್ಕ ಪಕ್ಷ ಅಲ್ಲ. ಯಾರೊಬ್ಬರ ವೈಯಕ್ತಿಕ ಹಿತಾಸಕ್ತಿಗಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರದ BJP ಸರ್ಕಾರವನ್ನು ಇಳಿಸಬೇಕು, ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮೇನಲ್ಲಿ ಮತ್ತೊಮ್ಮೆ ಸಂಪುಟ ಪುನರಾಚನೆ ಆಗುತ್ತದೆ ಅಂದರೆ ಎಲೆಕ್ಷನ್ ಕಳೆದು ಲೋಕಸಭಾ ಎಲೆಕ್ಷನ್ ನಂತರ ಒಂದು ವರ್ಷದ ಅವಧಿಯ ನಂತರ ಮತ್ತೆ ಅಂದರೆ 20 ತಿಂಗಳ ಕಾಲಾವಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೂವರೆ ವರ್ಷ ಅವಧಿ ಅತೃಪ್ತ ಶಾಸಕರು ಸದ್ಯಕ್ಕೆ ಸುಮ್ಮನಿರುವಂತೆ ಗುಂಡೂರಾವ್ ಕರೆ ಕೊಟ್ಟಿದ್ದಾರೆ.